Mansoor Khan, IMA Jewelry Malika, Helidare, our Prakarvaga, Ainur Kote Asti, the Marbut Kotbidi and Tele, Ainur Kote, Etikta Jaidu, Illa, Idu Ainur Kotilla, Saviraru Kotekala on the Hagarana, E. Hendumakalo, E. Hendumakalo, Mahilero, Yen Koratai Daro, Yen Altai, the Kutakaragidaro, Halatira Lagade, Putput Maklobandare, Putput Maklobandare, Gabriak Bidare, E. Mansoor Khan Sathodna. Then Atmahatye, Adiwante, Kalsidanante, Police Commissioner Kalsputidanante, Inta Matagolo Roma Rachabandi de Tada, Prati Yobru Bandu Kandir Haklek Shurumadidare, DCP Rahul Kumar, DCP East, Bengaluru Puro Bhagata DCP Rahul Kumar, Tumba, Wole Matagali convince Martaidare, Pratibatne Madana Prayojana, David to Station Gabani, Complaint Kodi, Hudiki Samanda Patante, Yen Documents Idio, Adana Kodi, Anta, our Helidare, Farzi Log, Ate Heider. Inta Timely, Nakali Jana Bandbutara, investment, Mardur Kuda, Jainak Butare, Galabegalakta, Confuse Agate, Aukasha Madikurabedi, now new guitar colored Bedaili, Nimrakshanek Navi DB, Mansoor Khan, Safe Madak Navilika Bandilla, Artha Markuli, Eldra complaint on the Kultini, Yarno Apaskal Salah, Yellabun Kuda to Machana, convince Martha, there are the Mahila Bandatanka, Swami Murkingal investment Dinavo, documents in Kodila and Seli, Parvagilama, Chalanidia. ಒಂದು ಚೆಕ್ ಕೊಟ್ಟಿದ್ರಾ ನೀವು ಅದನ್ನ ನಿಮಗೆ ಎಸ್ಎಂಎಸ್ ಬಂದಿತ್ತಾ ಒಂದೇನೋ ಇಮೇಲ್ ಬಂದಿತ್ತಾ ಏನಿದ್ರು ಸರಿ ಅದನ್ನ ಸಾಕ್ಷಿಯಾಗಿ ಪರಿಗಣಿಸ್ತೀವಿ ಕರ್ಕೊಂಡು ಬನ್ನಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಡೀಟೇಲ್ಸ್ ಗಳಿಗೆ ಪ್ರತಿನಿಧಿ ರಮೇಶ್ ಸಂಪರ್ಕದ ರಮೇಶ್ ಡಿಸಿಪಿ ಈಸ್ಟ್ ರಾಹುಲ್ ಕುಮಾರ್ ಸಾಕಷ್ಟು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಜನರನ್ನ ಬೆಲಾಟೆ ಮಾಡ್ಕೋಬೇಡಿ ಕಿತ್ತಾಡಬೇಡಿ ಇಲ್ಲಿ ಗಾಬರಿ ಪಡಬೇಡಿ ಏನು ಹೂಡಿಕೆ ಮಾಡಿದ್ರೋ ನನಗೆ ಒಂದು ಪ್ರೂಫ್ ಕೊಡಿ ಸಾಕು ಕಂಪ್ಲೇಂಟ್ ಕೊಡಿ ನಾನು ಇದ್ದೀನಿ ನಿಮ್ಮ ರಕ್ಷಣೆಗೆ ನಾವು ಇರೋದು ಅಂತ ಹೇಳ್ತಾ ಇದ್ದಾರೆ ಜನ ಏನು ಮಾಡ್ತಾ ಇದ್ದಾರೆ ಕೆಲವು ಮಹಿಳೆಯರು ಇದ್ದಾರೆ ಅಲ್ಲಿ ಮಕ್ಕಳು ಬಂದಿದ್ದಾರೆ ಒಂದು ಅಂದಾಜಿನ ಪ್ರಕಾರ 5000 ವರೆಗೂ ಜನ ಬಂದಿದ್ದಾರೆ ಅಂತ ಕೇಳಿಪಟ್ಟೆ ರಮೇಶ್ ಏನಾಗ್ತಾ ಇದೆ ಅಂತ ಅಲ್ಲಿ Ramakant Sumaru, 5000 H. General Gagle, Chivajanagar, Boring Aspatre Samipirvanta, IMA Jewelry, Mumbai Servantado, or Elru Kuda, Wandala, Wanduriti, Woodke Mardantor, Kelor, Lakshandrupe, Woodke Madre, Yavaga, and Mansoor Napata, Gidanematata, Atmata Marcolta, on the Adioli, Viral Martana, Viralada, Nandra, Elru Kuda, Atankatinda, Il Bandrivantado, Navigana, Idi, Crowdana, Nordbodo Visual Sale, Sakas, Saura, General Kuda, Idi Raste. Whenever ಜನರು ಕೂಡ ಸೇರಿದ್ದಾರೆ ಅವರ ಪ್ರಮುಖ ಬೇಡಿಕೆ ಒಂದೇ ಒಂದು ಮನ್ಸೂರ್ ಇದಾನ ಇಲ್ವಾ ಅನ್ನುವಂತದ್ದು ಒಂದು ಕ್ಲಾರಿಟಿ ಸಿಗಬೇಕು ನಮಗೆ ಆತ ಇದಾನೆ ಅನ್ನುವಂತದ್ದು ಅದು ನಮಗೆ ದುಡ್ಡು ಹೇಗೋ ಬರುತ್ತೆ ಅನ್ನುವಂತದ್ದು ಒಂದು ನಂಬಿಕೆ ಆದರೆ ಆತ ಸತ್ತೋಗಿದಾನೆ ಅನ್ನುವಂತದ್ದು ಆಡಿಯೋ ಪ್ರಕಾರ ಆತನಾದ್ರೂ ಸತ್ತೋಗಿದಾನೆ ಅನ್ನುವಂತದ್ದು ಆದರೆ ಅದನ್ನು ಕೂಡ ನಮಗೆ ಕ್ಲಾರಿಟಿ ಕೊಡಿ ಅನ್ನುವಂತ ಒಂದು ಪ್ರಮುಖವಾದ ಆಗ್ರಹವನ್ನು ಮಾಡ್ತಿದ್ದಾರೆ ಸಾಕಷ್ಟು ಜನರು ಇಲ್ಲಿ ಹೂಡಿಕೆದಾರರು ಬಂದಿದ್ದಾರೆ ನಂದು 5 ಲಕ್ಷ 10 ಲಕ್ಷ 20 ಲಕ್ಷ ಹೂಡಿಕೆ ಮಾಡಿದ್ದೇವೆ ಅವರು ಇಲ್ಲಿಯವರೆಗೆ ಒಂದಷ್ಟು ಏನು ಶೇರ್ ಬರಬೇಕಿತ್ತು ಆ ಶೇರ್ ಅನ್ನು ವಾಪಸ್ ಕೊಟ್ಟಿ ಇದಕ್ಕಿದ್ದಂಗೆ ನಾಪತ್ತೆ ಆಗಿದ್ರೆ ನಮಗೆ ಆತಂಕ ಆಗಿದೆ ಎಷ್ಟೋ ಜನ ಮಕ್ಕಳ ಮದುವೆಗೋಸ್ಕರ ಎಜುಕೇಶನ್ಗೋಸ್ಕರ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಹಣವನ್ನು ಏನು ಹೂಡಿಕೆ ಮಾಡಿದ್ರು ಅಂತಹ ಹಣವನ್ನು ಅಲ್ಲಿ ಅವರಿಗೆ ಅಂದರೆ ಮನ್ಸೂರ್ಗೆ ಕೊಟ್ಟು ಕಳ್ಕೊಂಡಿರುವಂಥದ್ದು ಇಂಥ ಸಾವಿರಾರು ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಏನೋ IMA Jewelry ಮುಂಬಾಗಕ್ಕೆ ಬಂದು ಅವರೆಲ್ಲರೂ ಕೂಡ ತಮಗೆ ತಾವು ಕಳ್ಕೊಂಡಿರುವಂಥ ಹಣವನ್ನು ವಾಪಸ್ ಕೊಡಿಸಿ ಆ ನಿಟ್ಟಿನಲ್ಲಿ ಪೊಲೀಸರು ಮನ್ಸೂರ್ಗೆ ಅಂದರೆ ಯಾವುದೇ ರೀತಿಯಾದಂಥ ಪ್ರೊಟೆಕ್ಷನ್ನ ಕೊಡಬಾರ್ದು ಆತ ಎಲ್ಲಿದ್ದಾನೆ ಆತನನ್ನು ಹುಡುಕಿ ನಮಗೆ ಹಣವನ್ನು ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನ ಮಾಡಬೇಕು ಅನ್ನುವಂತದ್ದು ಒಂದಷ್ಟು ಹೂಡಿಕೆ ಮಾಡಿದಂತವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಈಗ ಏನು ಹೂಡಿಕೆ ಮಾಡಿದವರನ್ನ ಕೆಲವರನ್ನ ಮಾತಾಡ್ಸೋಣ ಈಗ ಎಷ್ಟು ಹೂಡಿಕೆ ಮಾಡಿದ್ರಿ ಆತ ಮನ್ಸೂರ್ ಇದಾನೆ ಇಲ್ವಂತದ್ದು ಗೊತ್ತಾಗ್ತಾ ಇಲ್ವಾ ನಾವು 15 ಲಕ್ಷ ರೂಪಾಯಿ ಹಾಕಿದಿರಿ ಒಬ್ಬೊಬ್ಬರು 11 ಲಕ್ಷ ಅಂತ ಹಾಕಿದಿರಿ ಒಂದು ನಾವು 15 ಜನ ಇದ್ದೀರಿ ನಮ್ಮ ಮನೆಯಲ್ಲಾಗ ದೊಡ್ಡ ಫ್ಯಾಮಿಲಿ ಏನಾದರೂ ಇನ್ಕಮ್ ಬರ್ತದೆ ತಿಂಗಳಿಗೆ ಒಂದ್ಸಲಿ 1000 2000 ರೂಪಾಯಿ ಆ ಥರ ಬರ್ತದೆ ಇನ್ಕಮ್ಮು 1% ಹಲಾಲ್ ಬಿಸ್ನೆಸ್ಸು ಗೋಲ್ಡ್ ಇದೆ ಮೆಡಿಕಲ್ಸ್ ಇದೆ ಅಂದ್ಬಿಟ್ಟು ನಾವು ಹಾಕಿದ್ರಿ 3 ವರ್ಷದಿಂದ ಹಾಕಿದ್ರಿ ಸ್ವಲ್ಪ ಸ್ವಲ್ಪ ಅಂತ ಕೊಡ್ತಾಯಿದ್ರು ಈಗ ಒಂದೇ ಸಲ 3 ತಿಂಗಳಿಂದ ಏನು ಕೊಡೋದೇ ಇಲ್ಲ ನಾವು ಅವಾಗ ಏನು ಹೇಳಿದ್ರು ನಮ್ಮದು ಕ್ಯಾನ್ಸಲ್ ಮಾಡಿ ಸರ್ ನಮ್ಮದು ಏನಿದೆ ಅಮೌಂಟು ನಮ್ಗೆ ಕೊಟ್ಬಿಡಿ ಅಂತ ನಾವು ಹೇಳಿದ್ರು ಆ ಟೈಮ್ನ ಅವ್ರು ನಿಂತ್ಕೊಂಡು ಏನು ಹೇಳಿದ್ರು ಅಂದರೆ ಇಲ್ಲ ರಂಜಾನ್ ಹಬ್ಬ ಇದೆ ಈಗ ಬಿಸ್ನೆಸ್ ಸ್ವಲ್ಪ ಸ್ಲೋ ನಡೀತಾ ಇದೆ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂದರೆ ಇಲ್ಲಿ ಲೋಕಲ್ ರೋಡೀಸು ಮತ್ತು ಇವರೆಲ್ಲ ನಮ್ಮನ್ನ ಎಲ್ಲ ದಬಾಯಿಸಿ ನಮ್ಮ ಹತ್ರ ರೋಲ್ ಕಾಲು 500 ಕೋಟಿ ಅವರೇ ಕಿತ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ದಾರೆ ಆ ಟೈಮ್ನಾಗ ಈ ಥರ ರೋಲ್ ಕಾಲ್ ಮಾಡೋ ಟೈಮ್ನಾಗ ನಮ್ಮ ಡಿಪಾರ್ಟ್ಮೆಂಟ್ ಇತ್ತು ನಮ್ಮ ಡಿಪಾರ್ಟ್ಮೆಂಟಿಗೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಏನಕ್ಕೆ ಅವ್ರು ಇದು ಮಾಡಿಲ್ಲ ಅದೆಲ್ಲ ನಮ್ಮ ನಮ್ಮ ಕಾನೂನು ತುಂಬಾ ಟೈಟ್ ಆಗಿದೆ. ನಮ್ದು ಮನ್ಸೂರ್ ಇದಾನೆ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿರೋಂಥದ್ದು ನಿಮ್ಗೆ ಏನು ಆಗಿದೆ? ಮತ್ತೆ ಇನ್ನೊಂದು ನಮ್ದು ದುಡ್ಡು ಬರ್ತದೆ ಇಲ್ಲ ಅಂತ ಅದು ಒಂದು ಪ್ರಶ್ನೆ ಆಗಿದೆ ಸರ್. ಅದ್ರಿಗೆ ಏನಾದ್ರೂ ಒಂದು ಇದು ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ. ಸರ್ ನಮ್ದು 5 ಲಕ್ಷ ಇದೆ ಸರ್. ಅದರಲ್ಲಿ ನನಗೆ ತುಂಬಾ ಭಯ ಆಗ್ತದೆ, ಯಾಕಂದ್ರೆ ನಾವು ಬೇರೆ ಕಡೆ ಅಂತ ತಗೊಂಡ್ ಬಂದ್ಬಿಟ್ಟು ಹಾಕಿದೀವಿ ದುಡ್ಡು. ಮೊನ್ನೆನೇ ನಾನು ಬಂದಿದೆ, ಆಮೇಲೆ ನನ್ಗೊಂದು ಡಾಕ್ಯುಮೆಂಟ್ ಕೊಟ್ಟಿದ್ರು ಅವರು, 10ನೇ ತಾರೀಕು ಒಳಗಡೆ ನಿಮಗೆ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತಿನ ದಿವಸ ನನಗೆ ದುಡ್ಡು ಬರಬೇಕಿತ್ತು, ನನಗೆ ಬಂದಿಲ್ಲ. ಆದರೆ ತುಂಬಾ ಇದಾಗ್ತಾ ಇದೆ. ಯಾರಾದರೂ ಇದರಲ್ಲಿ ರೆಸ್ಪಾನ್ಸ್ ತಗೊಂಡು ಮಾಡಬೇಕು. ಮನ್ಸೂರ್ ಇದಾನ ಇಲ್ವಾ ಅನ್ನೋದು, ಮನ್ಸೂರ್ ಇದಾರ ಇಲ್ಲೋ, ಜೀವಂತ ಇದಾನ ಇಲ್ಲೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಏನು ಮಾಹಿತಿ ಸಿಗ್ತಾ ಇದೆ ಪೊಲೀಸರ ಕಡೆಯಿಂದ, ಯಾವ ಭರವಸೆಗಳು? ಸರ್ ನೋಡಿ, ಮನ್ಸೂರು ಬದುಕಿದನ ಸತ್ತಿದನ ಅದು ಮೀಡಿಯಾ ಅವ್ರು ಹೇಳಬೇಕು. ಓಕೆ, ಮೀಡಿಯಾ ಅವರು ರಾಂಗ್ ಕ್ವಶನ್ ಪಬ್ಲಿಕ್ಗೆ ಕೇಳ್ತಾ ಇದೆ. ಮೀಡಿಯಾ ಅವ್ರು ಹೇಳಬೇಕು, ಅಲ್ಲಿ ಆಂಕರ್ ಏನು ಕೂತ್ಕೊಂಡು ಏನು ಹೇಳ್ತಾರೋ ಅವ್ರು ಅದ ಮೇಲೇನೆ ಹೋಗ್ತಾ ಇರೋದು. ಫಸ್ಟು ನಮಗೆ ಮನ್ಸೂರ್ ಬದುಕಿದಾನ ಸತ್ತೋಗಿದಾನ ಅದಕ್ಕೆ ನಮಗೆ ಏನು ಸಂಬಂಧ ಇಲ್ಲ. ಅವ್ರನ್ನ ದುಡ್ಡು ಹೇಗೆ ಬರುತ್ತೆ? ಅದು ಅದು ಯಾಕೆ ಬರಲ್ಲ ಸರ್? IMA ಗ್ರೂಪ್ ಇದು, ಇದು ಮನ್ಸೂರ್ ಅನ್ಕೋ ಇಲ್ಲ, ಇದು IMA ಗ್ರೂಪ್ ಇರೋದು. ಇವಾಗ ನಮಗೆ ಕಾಸು ಬೇಕು ಫಸ್ಟು. ಇವಾಗ ಮನ್ಸೂರ್ಗೆ ನಮ್ಗೆ ಬೇಕಾಗಿಲ್ಲ. ಇನಾಗ್ರೇಷನ್ ಮಾಡೋಕ್ಕೆ ಎಷ್ಟು ಜನ ಬಂದರು, ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಷ್ಟು ಜನ ಬಂದರು. ಇವಾಗ 1000 ಜನ ರೋಡ್ನಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿರೋ MLA, ಇಲ್ಲಿರೋ ಕಾರ್ಪೊರೇಟರಿಯಲ್ಲಿ ಆಡಿಯೋ ರಿಲೀಸ್ ಅಲ್ಲಿ ಲೋಕಲ್ MLA ಮೇಲೂ ಆರೋಪ ಮಾಡ್ತಾರೆ ಅವರು. ಅವ್ರನ್ನೇನಾದ್ರೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರಾ? ಯಾರು ಇಲ್ಲ, ಬರಬೇಕು ಅಟ್ಲೀಸ್ಟ್ ಪಬ್ಲಿಕ್ ಮುಂದೆ ಬಂದು ಹೇಳಬೇಕು. ಬಂದ್ಬಿಟ್ಟು ನಮಗೆ ಒಂದು ಏನು ಹೇಳೋದು, ಒಂದು ಕಾನ್ಫಿಡೆನ್ಸ್ ನಮಗೆ ಕೊಡಬೇಕು. ಯಾರು ಬರ್ತಾ ಇಲ್ಲ ಅಂದ್ರೆ ನಾವೇನು ಮಾಡಲಿ? ಪೊಲೀಸ್ಗೆ ಹೇಗೆ ಬಿಟ್ಟಿದ್ದಾರೆ, ಪಬ್ಲಿಕ್ಗೆ ಹೇಗೆ ಬಿಟ್ಟಿದ್ದಾರೆ? ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಪಬ್ಲಿಕ್ ಮೇಲೆ ಬರುತ್ತೆ, ಇಲ್ಲಾಂದ್ರೆ ಪೊಲೀಸವ್ರ ಮೇಲೆ ಬರುತ್ತೆ. ಓಟ್ ಕೇಳಕ್ಕೆ ಬರ್ತಾರಲ್ಲ ಅವಾಗೆಲ್ಲಿ? ಇವಾಗ ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಇದು MLA ಎಲ್ಲಿದ್ದಾರೆ, ಕೌನ್ಸಿಲರ್ ಎಲ್ಲಿದ್ದಾರೆ? ಅವರೆಲ್ಲ ಬರ್ಬೇಕಲ್ಲ, ಇಲ್ಲಿ ಕಾರ್ಪೊರೇಟರ್ ಎಲ್ಲ ಇದಾರಲ್ಲ, ಬರ್ಬೇಕು, ಬಂದ್ಬಿಟ್ಟು ಮಾತಾಡ್ಬೇಕು. ಇವಾಗ ಅವ್ರ ಜುಡಿಷರಿನಲ್ಲಿ ಆಗ್ತಾ ಇರೋದಲ್ಲ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ಜವಾಬ್ದಾರಿ? ಲೇಡೀಸ್ ಇದ್ದಾರೆ, ಮಕ್ಕಳಿದ್ದಾರೆ, ಯಾರು ಅವ್ರಿಗೆ ಜವಾಬ್ದಾರಿ ಕೊಡೋದು? ಕಂಪ್ಲೇಂಟ್ ಕೊಡಿ, ಆಕ್ಷನ್ ತಗೊಳ್ತೀವಿ ಅಂತಿದ್ದಾರೆ. ಎಷ್ಟು ಈಗ ಎಲ್ರಿಗೂ ಕೊಡಿ ಅಂತ ಕೇಳ್ತಿದ್ದಾರೆ, ಕೊಡ್ತಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ. ನೀವು ಒಂದು 5 ನಿಮಿಷ ನೀವು ಬ್ರೇಕ್ ತಗೊಂಡು, ಇಲ್ಲಿ ನೋಡಿ ಕಂಪ್ಲೇಂಟ್ ಕೊಟ್ಟಿರೋದು ನಾನು, ಒಂದು 5 ನಿಮಿಷ ಬ್ರೇಕ್ ತಗೊಂಡು ಹೋಟ್ಲ್ ಹತ್ರ ಹೋಗಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಅಲ್ಲೆಲ್ಲ ಫುಲ್ ಪಬ್ಲಿಕ್ ತುಂಬಿದ್ದಾರೆ. ಅಲ್ಲಿ ತುಂಬಿಟ್ಟು ಇಲ್ಲಿ ನಿಂತ್ಕೊಂಡಿರೋದು. ಇವಾಗ ಇಷ್ಟು ಪಬ್ಲಿಕ್ ಇದೆ, ಇವಾಗ ಹೋಗ್ತಾ ಹೋಗ್ತಾ ಇನ್ನೂ ಪಬ್ಲಿಕ್ ಬರುತ್ತೆ. ಎಲ್ಲವ್ರೆ ಯಾರಾದ್ರೂ ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ಇವರು, ಪಬ್ಲಿಕ್ ಸರ್ವೆಂಟ್ ಅಲ್ಲ. ಇದೇ ರೀತಿ ಕಂಪನಿಗಳು ಸಾಕಷ್ಟು ಜನ ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ, ಯಾವ ನಂಬಿಕೆ ಮೇಲೆ? ಏನು ರಿಟರ್ನ್ಸ್ ಏನು ಬಂದಿಲ್ಲ. 3 ಕಂಪನಿ ಹಿಂಗೆ ನಮಗೆ ಕೈನಲ್ಲಿ ಚಂಬು ಕೊಟ್ಬಿಟ್ಟು ಹೋಗ್ಬಿಟ್ರು. ಅದ್ರದ್ದು ಏನಿಲ್ಲ, ಕಂಪ್ಲೇಂಟ್ ಕೊಡಿ ಅಷ್ಟೇ. ಅರ್ಧ ಜನ ಇಲ್ಲೋದ್ರು, ಅರ್ಧ ಜನ ಅಲ್ಲೋದ್ರು. ಆಂಪಿಡೆಂಟ್ ಅವನು ದುಬೈನಲ್ಲಿ ಆರಾಮಿದ್ದಾನೆ, ಇವಾಗ ಬೆಂಗಳೂರಿನಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾನೆ. ನೀವು ಎಷ್ಟು ಹೂಡಿಕೆ ಮಾಡಿದ್ದೀರಿ? ನಾವು 10 ಇಂದ 15 ಲಕ್ಷ ಹಾಕಿದ್ದೀವಿ ನಾವು. ಇವಾಗ ಯಾರು ಜವಾಬ್ದಾರಿ? ಯಾರಾದ್ರೂ ಒಂದು ಮುಂದೆ ಬಂದು ಹೇಳ್ಬೇಕಲ್ಲ. ಅಟ್ಲೀಸ್ಟ್ IMA ಗ್ರೂಪ್ ಇಂದ ಯಾರಾದ್ರೂ ಬರ್ಬೇಕು, ಇಲ್ಲಾಂದ್ರೆ ಗೌರ್ಮೆಂಟ್ ಇಂದ ಯಾರಾದ್ರೂ ಬರ್ಬೇಕು. ಬೇರೆ ರಿಬ್ಬನ್ ಕಟ್ ಮಾಡಕ್ಕೆ ಬಂದ್ಬಿಡ್ತಾರೆ. ಈ IMA ಜ್ಯುವೆಲ್ರಿ ಇನಾಗ್ರೇಷನ್ ಆಗುವಂತಾಗ ಸಾಕಷ್ಟು ಜನ ರಾಜಕಾರಣಿಗಳು ಬಂದಿದ್ರು. ಅವ್ರು ಬರಬೇಕು, ಅವ್ರು ಬಂದು ನಮಗೆ ಒಂದು ಭರವಸೆಯನ್ನು ಕೊಡಬೇಕು, ನಮಗೆ ದುಡ್ಡು ವಾಪಸ್ ಬರಬೇಕು ಅಂತ. ಮತ್ತೊಬ್ಬರು ಹುಡುಕಿದಾರೆ, ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಮನ್ಸೂರ್ ಅಲ್ಲಿ ಎಲ್ಲೋ ಮಿಸ್ ಆಗಿದ್ದಾನೆ ಅನ್ನುವಂಥದ್ದು ಈಗ ಪ್ರಮುಖ ಪ್ರಶ್ನೆ. ದಯವಿಟ್ಟು ಯಾರು ಕನ್ಫರ್ಮ್ ಮಾಡಿಲ್ಲ ಅವ್ರು ಬದುಕಿದ್ದಾರೆ ಸತ್ತಿದ್ದಾರೆ ಅಂತ. ಅವ್ರಿಗೆ ಇನ್ನೂ ಇಲ್ಲಿ ಕಮಿಷನರ್ ಸಾಹೇಬ್ರಿಗೆ ಮಾತಾಡಿದಕ್ಕೆ ಅವ್ರು ಏನು ಹೇಳಿದ್ರು, ಅವ್ರ ಬಾಡಿ ಚಿಕ್ಕದ ಮೇಲೇ ಕನ್ಫರ್ಮ್ ಆಗೋದು. ಈ ಅವಾಗಿನವರೆಗೂ ನಾನು ಸತ್ತಿದ್ದಾನಂತ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರದವ ಮಾತಾಡಿದ್ರು ಸರ್. ಈಗ ಇಲ್ಲಿ ದಯವಿಟ್ಟು ರೋಷನ್ ಬೇಗ್ ಕೂಡ ಅವ್ರು ಬರಬೇಕು. ಆಮೇಲೆ ನಮ್ಮ CM ಸಾಹೇಬರು ಬಂದರೆ ತುಂಬ ಒಳ್ಳೆಯದು. ಆಮೇಲೆ ನಮ್ಮ ಇವರು ಯಾರ್ಯಾರು ದೊಡ್ಡ ಮನಸ್ಸರಿದ್ದಾರೆ ದಯವಿಟ್ಟು ಬಂದು ಇಲ್ಲಿ ತುಂಬ ಬಡವ್ರ ಜನ ಕಡೆ ಆತ ಎಲ್ಲ ಬಿಟ್ಟು ಒತ್ಕೊಂಡು ಓಡೋ ಹೋಗ್ಲಿಕ್ಕೆ ಬೇರೆ ಕಡೆ ಬೇರೆ ದೇಶಕ್ಕೆ ಹೋಗ್ಲಿಕ್ಕೋಸ್ಕರ ಈ ರೀತಿ ಆಡಿಯೋ ರಿಲೀಸ್ ಮಾಡಿ ತರ ನಾಟಕ ಮಾಡ್ತಿದ್ದಾನೆ. ಇಡೀ ಹೆಂಡತಿ ಮಕ್ಕಳ ಕರ್ಕೊಂಡು ಹೊರಗೆ ಹೋಗಿದ್ದಾನೆ. ದಯವಿಟ್ಟು ಅವ್ರಿಗೆ ಬೆಂಗಳೂರು ಆಚೆ ಎಲ್ಲೂ ಹೋಗೋದ ಹಾಗೆ ಅವರ ಪಾಸ್ಪೋರ್ಟು ಎಲ್ಲ ಕಡೆ ಇದು ಮಾಡಿ, ಯಾವುದೇ ಕಾರಣಕ್ಕೂ ಅವರು ಔಟ್ಸೈಡ್ ಹೋದಾಗ ನೋಡ್ಕೊಳ್ಳಿ ಅಂತ ನಮ್ದೊಂದು ರಿಕ್ವೆಸ್ಟ್ ಸರ್. ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಮಾಡಿ ಇದು ಮಾಡಿಕೊಡಿ. ಯಾಕಂದರೆ ಇಲ್ಲಿ ತುಂಬ ಜನ ಬಡವರು ಹಾಕಿರೋ ದುಡ್ಡಿದು, ದುಡ್ಡು ತುಂಬ ಜನ ಬಡವರು ಹಾಕಿರೋಂಥ ದುಡ್ಡು. ದಯವಿಟ್ಟು ಎಲ್ಲರಿಗೂ ಸಹಕರಿಸಬೇಕು. ನ್ಯೂಸ್ ಅವ್ರಿಗೆ ಅಥಾರಿಟಿ ಇದೆ, ದಯವಿಟ್ಟು ಸಹಕರಿಸಿ, ನಮ್ಮ ಜೊತೆ ಬನ್ನಿ. ಇದು ಈ ರೀತಿ ಹಣವನ್ನು ಕಳ್ಕೊಂಡಂಥವ್ರು, ಆತ ಹಣವನ್ನು ತಗೊಂಡು ಒಡೆ ಹೋಗಿದ್ದಾನೆ. ಆತ ಎಲ್ಲೂ ಬೆಂಗಳೂರು ಬಿಟ್ಟು ಹೊರಗೆ ಹೋಗಬಾರ್ದು. ಆತನಿಗೋಸ್ಕರ ಆತನನ್ನು ಕರ್ಕೊಂಡು ಬಂದು ಆತನ ಹಣವನ್ನು ನಮಗೆ ಕೊಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನರು ಮನವಿಯನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನೊಂದಷ್ಟು ಜನ ಎಲ್ಲೂ ಮಾತಾಡ್ತಾರೆ. ಮಾತಾಡಿ, ಈಗ ಏನು ಫೈನಲ್ ಆಯಿತು? ಪೊಲೀಸವ್ರು ಏನು ಹೇಳಿದ್ರು? ವೇಟ್ ಮಾಡಿ, ಕಂಪ್ಲೇಂಟ್ ಮಾಡಿ ಅಷ್ಟೇ. ಕಂಪ್ಲೇಂಟ್ ಮಾಡಿ, ವೇಟ್ ಮಾಡಿ ಅಷ್ಟೇ. ನೀವೆಷ್ಟು ಹೂಡಿಕೆ ಮಾಡಿದ್ದೀರಿ? Zameer Ahmad को बुला रहा है उसको. Zameer Ahmad, we want you, come here. Zameer Ahmad, we want you, come here. We want justice. Zameer Ahmad come. We have all to overcome. ಆಡಿಯೋದಲ್ಲಿ ಆರೋಪ ಮಾಡಿರೋದು ಲೋಕಲ್ MLA ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ಬಂದು ನಿಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತೀರಿ? ಯಾರು ಬರಲ್ಲ, ಯಾರು ಬರಲ್ಲ. They are waste peoples. ಯಾರು ಬರಲ್ಲ ಸರ್. ರೋಷನ್ ಬೇಗ್ ಅಷ್ಟೇ ಅಲ್ಲದೆ ಜಮೀರ್ ಅಹಮದ್ ಖಾನ್ ಅದೇ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವು ಕಾಮತ್ ಹೋತಾಳ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ, ನಾವ್ ಏನಾದ್ರು ಕೇಳ್ತಾ ಇದ್ರೆ ಏನಿದೆ, ಏನ್ ರಿಪೋರ್ಟ್ ಇದೆ, ಬೆಳಿಗ್ಗೆಯಿಂದ ಅಬ್ಸ್ಕಾಂಡಿಂಗ್ ಆಗಿದಾನಲ್ಲ, ನಿನ್ನೆಯಿಂದ ಅಬ್ಸ್ಕಾಂಡಿಂಗ್ ಆಗಿದಾನಲ್ಲ, ಏನಾಯ್ತು, ಏನ್ ರಿಸಲ್ಟ್, ಏನಂದ್ರೆ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಇದಾರೆ. ಕಂಪ್ಲೇಂಟ್ ಕೊಟ್ಟು ಅಕ್ನಾಲೇಜ್ಮೆಂಟ್ ತೆಗ್ದಿದ್ದೀವಿ, ಮನೆಗೆ ಹೋಗಿ ಆರಾಮಾಗಿದ್ದೀರಿ ಅಂತಾರೆ. ನಾವ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ನಾವು CM ಗೆ ಮನವಿ ಮಾಡ್ತಾ ಇದೀವಿ. CM ಇಲ್ಲ ಅವ್ರು ಯಾರಾದ್ರೂ ಪ್ರತಿನಿಧಿಗೆ ಕಳಿಸಿ ಇಲ್ಲಿ ನಮ್ಗೆ ಏನಾದ್ರು ಇದು ಬಗೆಹರಿಸಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಲಿ. CM ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಏನಾದ್ರೂ ವ್ಯವಸ್ಥೆ ಮಾಡ್ಲಿ ನಮ್ಗೆ. ಇಲ್ಲಿ ಈ ಇನಾಗ್ರೇಷನ್ ಟೈಮ್ ಅಲ್ಲಿ ಲೋಕಲ್ ರಾಜಕಾರಣಿಗಳು ಕೂಡ ಸಾಕಷ್ಟು ಜನರಿದ್ರು, ಹಾಗಾಗಿ ಖುದ್ದು CM ಅವರು ಕೂಡ ಇಲ್ಲಿ ಬರಬೇಕು, ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬಂದು ಇಲ್ಲಿ ಈ ಸಮಸ್ಯೆನ ಕೇಳಬೇಕು, ಅದನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯವನ್ನ ಹಣ ಕಳ್ಕೊಂಡ್ರು ಮಾಡ್ತಾ ಇರುವಂತಹದ್ದು. ರಮಾಕಾಂತ, IMA ಇಂದ ಎಷ್ಟು ಮೋಸ ಆಗಿರಬಹುದು ಸೋಫಾರ್? ಒಂದು ವೇಳೆ ಮೋಸ ಮಾಡೋದೇ ಉದ್ದೇಶ ಆದರೆ 100 ಕೋಟಿ ಅಲ್ಲ, 200 ಅಲ್ಲ, 500 ಅಲ್ಲ, ಇದು 1000 ಕೋಟಿಯನ್ನು ದಾಟ್ತಾ ಇದೆ ಅಂತ ಒಂದು ಅಂದಾಜು ಸಿಗ್ತಾ ಇದೆ ನಮಗೆ. IMA ನಲ್ಲಿ ಹೂಡಿಕೆ ಮಾಡಿರೋರು ಒಟ್ಟು 1 ಲಕ್ಷಕ್ಕಿಂತ ಜಾಸ್ತಿ ಜನ. ಆಗಲೇ ಒಬ್ಬರು ಶಾಹಿದ್ ಹೇಳ್ತಾ ಇದ್ರು 1,17,000 ಜನ ಮೆಂಬರ್ ಸಿದ್ದಿ ಸ್ವಾಮಿ ಅಂತ ಹೇಳ್ತಾ ಇದ್ರು. ಆಯಿತು, 1 ಲಕ್ಷ ಅಂತಲೇ ಕನ್ಸಿಡರ್ ಮಾಡೋಣ. ಪ್ರತಿಯೊಬ್ಬರಿಂದ ಕನಿಷ್ಠ 50,000 ಹೂಡಿಕೆ ಮಾಡಲೇಬೇಕು. ಯಾರ್ಯಾರು ಮೆಂಬರ್ ಆಗ್ತಾರೋ ಮಿನಿಮಮ್ 50,000 ರೂಪಾಯಿ ಹಾಕಬೇಕಲ್ಲಿ. ಗರಿಷ್ಠ 50 ಲಕ್ಷದವರೆಗೂ ಕೂಡ ಹೂಡಿಕೆ ಮಾಡಬಹುದು, ಮಾಡಿರುವ ಸಾಧ್ಯತೆ ಕೂಡ ಇದೆ. ಹೂಡಿಕೆದಾರರಲ್ಲಿ ಬಹುತೇಕ ಸ್ಥಳೀಯ ಮುಸ್ಲಿಮರೇ ಆಗಿದ್ದಾರೆ. ಶಿವಾಜಿನಗರದ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಒಂದು ವೇಳೆ ಮೋಸ ಆಗಿಬಿಟ್ಟಿದೆ ಆದರೆ ಶಿವಾಜಿನಗರದ ಬಹುತೇಕ ಜನ ಮುಸ್ಲಿಂ ಸಮುದಾಯದವರು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ. ಬಡ್ಡಿ ಹಣ ಪಡೆಯುವುದು ಇಸ್ಲಾಂನಲ್ಲಿ ನಿಷೇಧ ಇರುತ್ತೆ. ಇಸ್ಲಾಂ ಹೇಳುತ್ತೆ ಬಡ್ಡಿ ಹಣವನ್ನು ಪಡೆಯುವಂತಿಲ್ಲ ಅಂತ ಹೇಳಿ. ಆ ಕಾರಣದಿಂದ ತುಂಬಾ ಜಾಣತನದಿಂದ ಇದು ಬಡ್ಡಿ ಅಲ್ಲ ಸ್ವಾಮಿ, IMA ಜುವೆಲ್ರಿಗೆ ನೀನೇನಾದರೂ 50,000 ರೂಪಾಯಿ ಹಾಕಿದ್ರೆ ನೀನೇ ಆದರೂ ಓನರ್ ಕಣಪ್ಪ, ಲಾಭ ಬರುತ್ತಲ್ಲ, ಲಾಭದಲ್ಲಿ ಶೇರ್ ಮಾಡ್ಕೊಂಬಿಡು ನೀನು ಅನ್ನೋ ರೀತಿಯಲ್ಲಿ ಒಂದು ಆಮಿಷವನ್ನು ಒಡ್ಡೋ ಮೂಲಕವಾಗಿ ಈ ರೀತಿ ಲಕ್ಷಾಂತರ ಜನರನ್ನ IMA ಕಡೆಗೆ ಅಟ್ರಾಕ್ಟ್ ಮಾಡಲಾಗಿದೆ. ಇದು ಬಡ್ಡಿ ಅಲ್ಲ, ಲಾಭದ ಪಾಲು ಅಂತ ಹೇಳಿ ಮನ್ಸೂರ್ ಖಾನ್ ಪ್ರಚಾರವನ್ನು ಮಾಡಿರ್ತಾನೆ. ಇಲ್ಲಿ ಮಸೀದಿ ಮದ್ರಾಸನ ಬಳಸ್ಕೊಂಡಿದ್ದಾನೆ ಇವನು. ಮಸೀದಿ ಮದ್ರಾಸಗಳನ್ನ ಬಳಸ್ಕೊಳ್ಳೋದು ಅಲ್ಲಿನ ಕೆಲವು ಪ್ರಮುಖರ ಮೂಲಕವಾಗಿ ಹೇಳಿಸೋದು, ಇಂಥವ್ರು ಒಳ್ಳೆಯವರಿದ್ದಾರೆ, ಇಂಥ ಕಡೆ ಇನ್ವೆಸ್ಟ್ ಮಾಡಿ ನೀವು ಅಂತ ಹೇಳ್ತಾ ಇದ್ದಂತೆಯೇ ವೇದವಾಕ್ಯ, ಆ ಮಾತುಗಳೇ ವೇದವಾಕ್ಯವಾಗಿ ಒಬ್ಬರ ಮೇಲೊಬ್ರು ನಾಮುಂದು ತಾಮುಂದು ಅಂತ ಬಂದು ಲಕ್ಷಾಂತರ ಜನ ಈ ಒಂದು IMA ಜುವೆಲ್ಲರೀಸ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಇಸ್ಲಾಂ ಪ್ರಕಾರ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನ್ಸೂರ್ ಖಾನ್ ನಂಬಿಸ್ತಾನೆ. ಆಂಬಿಡೆಂಟ್ ವಂಚನೆ ಪ್ರಕರಣದ ರೀತಿಯೇ IMA ದೊಡ್ಡ ಒಂದು ಹಗರಣ ಆಗಿ ಇದೀಗ ಬದಲಾಗಿದೆ. ಮನ್ಸೂರ್ ಖಾನ್ ಎಲ್ಲಿ ಹೋದ, ಏನಾದ, ಇಂಡಿಯಾದಲ್ಲಿ ಇದಾನ, ಬದುಕಿದ್ದಾನ, ಸತ್ತೋದ್ನ, ವಿದೇಶಕ್ಕೆ ಹೋದ್ನ, ನೋಬಡಿ ನೋಸ್. ಸದ್ಯದ ಮಾಹಿತಿಗಳ ಪ್ರಕಾರ 1,17,000 ಜನ. ಅಲ್ಲೊಬ್ಬೊಬ್ರು ಕೇಳ್ತಾ ಇದ್ರೆ ಒಬ್ರು 5 ಲಕ್ಷ ಅಂತಾರೆ, ಒಬ್ರು 10 ಲಕ್ಷ ಅಂತಾರೆ, ಒಬ್ರು 15 ಲಕ್ಷ ಅಂತಾರೆ. ಇದನ್ನ ಲೆಕ್ಕ ಹಾಕ್ತಾ ಕೂತ್ರೆ ರಾಜ್ಯದ 2-3 ಪ್ರಮುಖ ಇಲಾಖೆಗಳ ಅನುದಾನಕ್ಕೆ ಸಮ ಅಂತ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಒಂದು ವೇಳೆ ಮೋಸ ಮಾಡಿದ್ದೇ ಆಗಿದ್ರೆ ಅಷ್ಟು ದೊಡ್ಡ ಮಟ್ಟದ ಒಂದು ಹಗರಣ ಇದಾಗಿಬಿಡುತ್ತೆ. ಡೀಟೇಲ್ಸ್ಗಳಿಗೆ ರವಿ ಇದ್ದಾರೆ. ರವಿ, ಮನ್ಸೂರ್ ಖಾನ್ ಒಂದು ವೇಳೆ ಮೋಸ ಮಾಡಿದ್ರೆ ಈ ಜನಗಳು ಹೇಳ್ತಿರೋ ಪ್ರಕಾರ ಯಾರನ್ನು ಮಾತನಾಡಿಸ್ಲಿ, 15 ಲಕ್ಷ, 10 ಲಕ್ಷ, 5 ಲಕ್ಷ ಕಡಿಮೆ ಯಾರೂ ಮಾತಾಡ್ತಾ ಇಲ್ಲ. 50,000 ಹಾಕಿದ್ದೀನಿ ಒಬ್ಬರು ಸಿಕ್ಕಲಿಲ್ಲ ನಮ್ಗೆ ಇಲ್ಲಿವರೆಗೂ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಆಗಿದೆ. 1,17,000 ಜನ ಮೆಂಬರ್ಸ್ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಷ್ಟು ಲಕ್ಷದ ಹಗರಣ ಇದು ರವಿ? ರಮಕಾಂತ್, ಸದ್ಯದ ಮಾಹಿತಿ ಪ್ರಕಾರ ಇದು 100 ಕೋಟಿ ಹಗರಣ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಕೂಡ ಇದರ ಆಳವನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬಹುಶಃ ಇಲ್ಲ ಒಂದು ಕಡೆ 1000 ಕೋಟಿ ಹಗರಣ ಆಗುವಂತಹ ಲಕ್ಷಣ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂದ್ರೆ ಆಂಬಿಡೆಂಟ್ ಪ್ರಕರಣದ ಮಾದರಿಯಲ್ಲೇ ಕೂಡ ಈ IMA ಜ್ಯುವೆಲರಿ ಕಂಪನಿ ಕೂಡ ಜನರಿಗೆ ಮೋಸ ಮಾಡ್ತಿರುವಂತಹದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲಿ ಒಂದು ಮಾತಿದೆ, ಅದೇನಂದ್ರೆ ಯಾರು ಕೂಡ ಬಡ್ಡಿಯನ್ನ ಪಡೆಯುವಂತಿಲ್ಲ ಅನ್ನೋದು ಒಂದು ಇಸ್ಲಾಂನಲ್ಲಿರುವಂತಹ ಒಂದು ವಾದ. ಅದಕ್ಕೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ಆದ್ರೆ ಲಾಭಾಂಶವನ್ನ ಪಡಿತೀವಿ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಸಾಕಷ್ಟು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದ್ರೆ, ಪ್ರಮುಖವಾಗಿ ಮಸೀದಿಗಳಲ್ಲಿರುವಂತಹ ಮೌಲ್ಯಗಳೇನೆಂದರೆ ಇವರು ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಮುಸ್ಲಿಮರಿಗೆ ಮೌಲ್ಯಗಳ ಮೂಲಕ ಹೇಳ್ತಾರೆ. ಅಂದ್ರೆ ಇಂತಹ ಹೊಸ ಕಂಪನಿ ಸ್ಟಾರ್ಟ್ ಆಗಿದೆ, ನಮ್ಮ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಗಳು ಆರಂಭ ಮಾಡಿದರೆ ನೀವು ಇಲ್ಲಿ ಹಣವನ್ನ ತೊಡಗಿಸಿ ಅನ್ನುವಂತಹ ಒಂದು ಧಾರ್ಮಿಕ ನಂಬಿಕೆಯ ಭರವಸೆಯನ್ನ ಕೊಟ್ಟ ಬಳಿಕ ಜನ ನಾ ಮುಂದು ತಾ ಮುಂದು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹಣ ಇನ್ವೆಸ್ಟ್ ಮಾಡಿದರೆ ಇಲ್ಲಿ ಮಿನಿಮಮ್ ಡಿಪಾಸಿಟ್ ಅಂದ್ರೆ 50,000 ಅನ್ನೋದಂದ್ರೆ ಇಲ್ಲಿ ಷೇರುಗಳು ಅನ್ನುವಂತಹ ಬದಲಾಗಿ ಇಲ್ಲಿ ಕಂಪನಿಯ ಮಾಲೀಕರು ಅನ್ನುವಂತಹ ಹೆಸರು ಬರುವ ಕಾರಣಕ್ಕೋಸ್ಕರ ಇಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಎಲ್ಲರೂ ಕೂಡ ಇಲ್ಲಿ ಆ ಐಎಂಎ ಕಂಪನಿಯ ಮಾಲೀಕರಾಗ್ತಾರೆ. ಸೊ ಈ ನೆಲೆಯಲ್ಲಿ ಅಲ್ಲಿಂದ ಬರುವಂತಹ ಲಾಭಾಂಶವನ್ನ ಎಲ್ಲರೂ ಕೂಡ ಹಂಚ್ತೀವಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಕಳೆದ 4-5 ವರ್ಷಗಳ ಹಿಂದೆ ಈ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಆರಂಭದಲ್ಲಿ 2-3 ವರ್ಷ ಸಹಜವಾಗಿ ಹಣವನ್ನು ಕೊಡ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಕಳೆದ 6-7 ತಿಂಗಳಿಂದ ಈ ಕಂಪನಿ ನಷ್ಟ ಹೊಂದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ, ಜೊತೆಗಂದ್ರೆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿರುವಂತದ್ದು, ಕಂಪನಿ ಮಾಲೀಕನಿದ್ದಾನೆ ಆತ ಒಂದು ಆಡಿಯೋನ ರಿಲೀಸ್ ಮಾಡಿದ್ದಾನೆ. ಆ ಆಡಿಯೋ ರಿಲೀಸ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಕೇಂದ್ರ ಮತ್ತು ರಾಜ್ಯದ ಕೆಲ ಅಧಿಕಾರಿಗಳು ಜೊತೆಗೆ ಕೆಲ ಸ್ಥಳೀಯ ಶಾಸಕರ ಒತ್ತಡದಿಂದ ನನಗೆ ಸಾಕಷ್ಟು ನಷ್ಟ ಆಗಿದೆ, ಜೊತೆಗೆ ನನ್ನಲ್ಲಿ ಇರುವಂತಹ ಆಸ್ತಿ ಏನಿದೆ ಅದು ಎಲ್ಲವನ್ನೂ ಕೂಡ ಮಾರಿ ಯಾರು ಹಣ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ಹಂಚಿ, ಜೊತೆಗೆ ನಾನು ಇದರಿಂದ ನಾನು ಕೊನೆ ಆಗ್ತಾ ಇದ್ದೀನಿ, ಜೀವನ ಕೊನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟು ಆತ ಪರಾರಿ ಆಗ್ತಾನೆ. ಅಂದ್ರೆ ಬಹುಶಃ ಇದೆಲ್ಲವೂ ಕೂಡ ನೋಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಪ್ಲಾನ್ ಆಗಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗುತ್ತೆ. ಜೊತೆಗೆ ಅಂದ್ರೆ ಮಿನಿಮಮ್ 50,000 to 50 lakhs ಇನ್ವೆಸ್ಟ್ ಮಾಡಿದವರು ಕೂಡ ಈ ಒಂದು ಕಂಪನಿಯಲ್ಲಿ ಇದ್ದಾರೆ ಅಂತ ನಾವು ಅಂದಾಜು ಮಾಡ್ಕೊಂಡ್ರೆ ಬಹುಶಃ ಸಾವಿರಾರು ಕೋಟಿ ಹಗರಣ ಇದು ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ರಮಾಕಾಂತ್ ರವಿ, ಈಗ ಆಂಬಿಡೆಂಟ್ ಬಗ್ಗೆ ಅಲ್ಲೊಬ್ರು ಮಾತನಾಡ್ತಾ ಇದ್ರು ಆಗ್ಲೇನೆ, ಸ್ವಾಮಿ ಆಂಬಿಡೆಂಟ್ ಪ್ರಕರಣ ಆಯಿತು, ಆಗ್ಲೂ ಕಂಪ್ಲೇಂಟ್ ಕೊಡಿ ಅಂತ ಪೊಲೀಸರು ಹೇಳ್ತಾ ಇದ್ರು, ನಾವು ಹೋದ್ವಿ, ಕಂಪ್ಲೇಂಟ್ ಕೊಟ್ವಿ ಅಷ್ಟೇ ಸ್ವಾಮಿ, ಆಮೇಲೆ ಏನು ಆಗಲಿಲ್ಲ ಅಂತ ಹೇಳಿ. ಅಂದರೆ ಜನ ಅಡ್ಜಸ್ಟ್ ಆಗ್ಬಿಡ್ತಾರೆ ರವಿ, ಕಾಲಕ್ರಮೇಣ ಅಡ್ಜಸ್ಟ್ ಆಗ್ಬಿಡ್ತಾರೆ. ಕಂಪ್ಲೇಂಟ್ ಕೊಡ್ತಾರೆ, ಆರಂಭದ ದಿನಗಳಲ್ಲಿ ತುಂಬ ಓಡಾಡ್ತಾರೆ, ಗೋಳಾಡ್ತಾರೆ, ಗಲಾಟೆ ಮಾಡ್ತಾರೆ, ಕೋರ್ಟ್ ಲೆವೆಲ್ಗೆ ಬರೋ ಅಷ್ಟು ಹೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತಾರೆ, ಇನ್ನು ಎಷ್ಟು ದಿನ ಏನಪ್ಪ ಈ ವಿಚಾರಣೆ ಅದು ಇದು ಅಂತ ಹೇಳಿ. ಬಹುಶಃ ಈ ರೀತಿನೇ IMA ಕೂಡ ಆಗ್ಬಿಡುತ್ತಾ ಅಂತ ಅನೇಕರ ಆತಂಕ ಇದೆ. ಕುಮಾರಣ್ಣ ಬರಲಿ ಇಲ್ಲಿ, ಎಲ್ರಿ ಜಮೀರ್ ಬಾಯ್ ಬನ್ರಿ, ರಿಬ್ಬನ್ ಕಟ್ ಮಾಡೋದಲ್ಲ, ಬಂದ್ಬಿಟ್ಟಲ್ಲಿ ಈಗ ಬನ್ನಿ ನೋಡೋಣ, ಮಾತನಾಡೋಣ. ರೋಷನ್ ಬೇಗ್ ಅವರೇ ಎಲ್ಲಿದ್ದೀರಾ ಬನ್ನಿ ಅಂತ ಕರಿತಾ ಇದ್ದಾರೆ ರವಿ. ಇವ್ರು 3 ಮಂದಿಗೆ ಏನ್ ಮಾಡ್ತಾರೆ ಅಂತ. ರಮಾಕಾಂತ್, ಏನು ಆಂಬಿಡೆಂಟ್ ಪ್ರಕರಣ ಇದೆಯಲ್ಲ, ಈ ಆಂಬಿಡೆಂಟ್ ಪ್ರಕರಣದಲ್ಲಿ ಈಗ ತಾವು ಯಾರು ಹೆಸರನ್ನ ಉಲ್ಲೇಖ ಮಾಡಿದ್ರು ಅವರೆಲ್ಲರೂ ಕೂಡ ಆರೋಪಿಗಳಾಗಿ ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಅವರು ಎಲ್ಲರೂ ಕೂಡ ಜನರಿಗೆ ಭರವಸೆನೆ ಕೊಟ್ಟಿರ್ತಾರೆ, ಜೊತೆಗೆ ಅವರೆಲ್ಲರೂ ಕೂಡ ಆಂಬಿಡೆಂಟ್ ಪ್ರಕರಣದಲ್ಲಿ ಏನು ಹಣವನ್ನ ತಿಂದಿರುವಂತಹ ಆರೋಪ ಮೇಲ್ನೋಟಕ್ಕೆ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತ. ಆದ್ರೆ ಅದು ಎಲ್ಲೂ ಕೂಡ ಜಾಗೀರಾಗಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಆರಂಭಿಕವಾಗಿ ರೋಷನ್ ಬೇಗ್ ಹೆಸರು ಮಾತ್ರ ಬರ್ತಾ ಇದೆ ಹೊರತಾಗಿ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಿದ್ರೆ ಬಹುಶಃ ಯಾರ್ಯಾರು ಮುಸ್ಲಿಂ ನಾಯಕರು, ಲೀಡರ್ಗಳು ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಪಾಲುದಾರರಾಗಿ ಬರ್ತಾರೆ. ಯಾಕಂದ್ರೆ ಜನಕ್ಕೆ ಏನಾಗಿದೆ ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದನೂ ಕೂಡ ಇಂತಹ ಮೋಸ ವಂಚನೆಗಳಿಂದ ಬೇಸತ್ಪಟ್ಟಿದ್ದಾರೆ. ಆದ್ರೂ ಕೂಡ ಜನ ಎಚ್ಚೆತ್ತುಕೊಡ್ತಾರೆ. ಯಾಕಂದ್ರೆ ಆಂಬಿಡೆಂಟ್ ಪ್ರಕರಣದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಮೋಸ ಹೋದ್ರು, ಮತ್ತೆ ಕೋರ್ಟ್ ಕಚೇರಿ ಎಲ್ಲವನ್ನೂ ಕೂಡ ಅಲ್ದಾಡ್ದು ಅವ್ರಿಗೆ ಇದುವರೆಗೂ ಕೂಡ ನ್ಯಾಯ ಸಿಗುತ್ತಿಲ್ಲ. ಕೇವಲ ಅಲ್ಲಿಂದ 40% ಜನಕ್ಕೆ ಮಾತ್ರ ಹಣವನ್ನ ವಾಪಸ್ ಕೊಡುವಂತಹ ಪ್ರಕ್ರಿಯೆ ಆರಂಭವಾಗಿದೆ ಹೊರತಾಗಿ ಇನ್ನು ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಕೂಡ ನೋಡ್ತಾ ಇದ್ದ ಸಂದರ್ಭದಲ್ಲಿ ಆರಂಭದಲ್ಲಿ ಜನ ಕೂಗಾಡ್ತಾರೆ, ಗಲಾಟೆ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಒಂದಷ್ಟು ಹೈ ಡ್ರಾಮಾ ಕೂಡ ಆಗುತ್ತೆ. ಆದ್ರೆ ಮುಂದಿನ ಹಂತದಲ್ಲಿ ಈ ಪ್ರಕರಣ ಸಂಪೂರ್ಣವಾಗಿ ಮರೆಯಾಗುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ರಮಾಕಾಂತ್ ರವಿ, ಇಲ್ಲಿ ಆ ಜನ ಮಾತಾಡ್ತಾ ಇರೋದು ನಾವು ಕೇಳಿಸ್ಕೊಂಡ್ರೆ, ಸದ್ಯ 5,000 ಜನ ಅಲ್ಲಿದ್ದಾರೆ, 1,17,000 ಜನ ಅಲ್ಲಿ ಹೂಡಿಕೆ ಮಾಡಿದ್ರೆ ಅಂತ ಒಂದು ಮಾಹಿತಿ ಇದೆ. ಅರ್ಧ ಶಿವಾಜಿನಗರ ಬೀದಿಗೆ ಬಿದ್ಬಿಡುತ್ತೆ ರವಿ, ಅರ್ಧ ಶಿವಾಜಿನಗರ ಬೀದಿಗೆ ಬೀಳುತ್ತೆ ಈ IMA ಕಾರಣದಿಂದಾಗಿ ಅಂತ. ಖಂಡಿತವಾಗಿ, ಯಾಕಂದ್ರೆ 1,17,000 ಜನ ಈ ಮಟ್ಟಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಮಧ್ಯಮ ವರ್ಗದ ಜನರಾಗಿದೆ. ಯಾಕಂದ್ರೆ ಮಿನಿಮಮ್ 50,000 ಮೇಲ್ಪಟ್ಟು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸಹಜವಾಗಿ ಮಧ್ಯಮ ವರ್ಗದ ಜನ ಆಸೆ ಪಟ್ಟು, ಲಾಭಾಂಶದ ಆಸೆಗೆ ಪಟ್ಟು 50,000 ಮೇಲ್ಪಟ್ಟು ಇನ್ವೆಸ್ಟ್ ಮಾಡ್ತಾರೆ. ಯಾರು ದಿನಗೂಲಿ ನೌಕರರಾಗಿರ್ತಾರೆ ಅವ್ರು ಯಾರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿರಲ್ಲ ಅನ್ಸುತ್ತೆ. ಯಾಕಂದ್ರೆ ಇಂತಹ ಆಂಬಿಡೆಂಟ್ ಪ್ರಕರಣದಲ್ಲೂ ಕೂಡ ನೋಡ್ತಾ ಇರ್ಬೋದು, ಲಕ್ಷಾಂತರ ಜನ ಹಣವನ್ನು ಕಳ್ಕೊಂಡು ಬೀದಿಗೆ ಬಿಡ್ತಾರೆ. ಬಹುಶಃ ಇಲ್ಲೂ ಕೂಡ ಸುಮಾರು 500 to 1,000 ಕೋಟಿ ಹಗರಣ ಅಂತೇಳಿ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಅರ್ಧ ಶಿವಾಜಿನಗರ, ಅರ್ಧ ಪ್ರೆಸಿಡೆಂಟ್ ಒಂದು ಭಾಗದ ಮುಸ್ಲಿಂರಿದ್ರೆ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಬೀದಿಗೆ ಬೀಳುವಂತಹ ಸಾಧ್ಯತೆ ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ಇವರೆಲ್ಲರೂ ಕೂಡ ತಕ್ಕದಂತಹ ನ್ಯಾಯ ಸಿಗ್ಬೇಕು ಅಂದ್ರೆ ಈಗ ಈ ಪ್ರಕರಣದಲ್ಲಿ ಯಾರ್ಯಾರು ತಳುಕು ಹಾಕೊಂಡಿದ್ರೆ ಅವರೆಲ್ಲರೂ ಕೂಡ ಮುಂದೆ ಬರಬೇಕು. ಸ್ಥಳೀಯ ಮುಖಂಡರು ಏನಂದ್ರೆ ರೋಷನ್ ಬೇಗ್ ಅವರು ಬಂದು ಉತ್ತರ ಕೊಡ್ಬೇಕು, ಮತ್ತೆ ಅವರು ಪೊಲೀಸರು ಜನರಿಗೆ ನ್ಯಾಯ ಕೊಡಿಸುವಂತಹ ಭರವಸೆನ ಕೊಡಬೇಕು. ಬೇರ್ ಇಸ್ ಮನ್ಸೂರ್ ಖಾನ್ ರವಿ? ಮನ್ಸೂರ್ ಖಾನ್ ಎಲ್ಲಿ? ಎಲ್ಲರ ಪ್ರಶ್ನೆ ಅದು. ಸದ್ಯದ ಮಾಹಿತಿ ಪ್ರಕಾರ ಆತ ಬೆಂಗಳೂರಿನಲ್ಲಿ ಇದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಬೆಂಗಳೂರಿನ ಕೆಲ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಅನ್ಅಫಿಷಿಯಲ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ ಹೊರತಾಗಿ ಮತ್ತೊಂದು ಸೋರ್ಸ್ನ ಪ್ರಕಾರ ಆತ ಕಳೆದ 2-3 ದಿವಸಗಳ ಹಿಂದೆ ಸೌದಿ ಅರೇಬಿಯಾಗೆ ಪರಾರಿ ಆಗಿದೆ ಅನ್ನುವಂಥದ್ದು ಒಂದಷ್ಟು ನಂಬಲು ಅರ್ಹವಾದಂತಹ ಮಾಹಿತಿ ಆಗಿರುವಂಥದ್ದು. ಈ 2 ಅಂಶಗಳನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಪೊಲೀಸರ ದೃಷ್ಟಿಯಲ್ಲಿ ಈಗಾಗಲೇ ಈ ಪ್ರಕರಣ ಸಂಪೂರ್ಣ ಗಂಭೀರತೆ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಈಗಷ್ಟೇ ಆತನ ಸಿಡಿಆರ್ ಅಂದ್ರೆ ಕಳೆದ ಯಾರ ಜೊತೆ ಆತ ಕಾಂಟ್ಯಾಕ್ಟ್ ಮಾಡಿದಾನೆ ಅಥವಾ ನಿಜಕ್ಕೂ ಕೂಡ ಆತ ಬದುಕಿದಾನ ಅಥವಾ ಸತ್ತೋಗಿದ್ದಾನೆ ಅಥವಾ ಹೊರದೇಶಕ್ಕಿದ್ದಾನೆ ಅಥವಾ ಬೆಂಗಳೂರಿನಲ್ಲಿ ಏನಾದರೂ ಬಚ್ಚಿಕೊಂಡು ಈ ತರ ಡ್ರಾಮಾಗಳನ್ನ ಆಡ್ತಾ ಇದ್ದಾನೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ತನಿಖೆ ಮಾಡಿದ್ರೆ ಬಹುಶಃ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ರವಿ.